ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮೊನ್ನೆ ಇವತ್ತು ಏನು ಒಬ್ಬ ತಾಯಿ ಹೆರಿಗೆಗಾಗಿ ಹೋದಾಗ ಇವತ್ತು ಅಲ್ಲಿ ಆ ಹಾಸ್ಪಿಟಲ್ನೇ ನಂಬ್ಕೊಂಡು ಬಂದಿರ್ತಾರೆ ಅನೇಕ ಬಡ ಜನರು. ಇವತ್ತು ಈ ಭಾಗದಲ್ಲಿ ಇರುವಂಥದ್ದು ಒಂದು ದೊಡ್ಡ ದೇವಾಲಯ ರೀತಿಯಾಗಿ ನಾವು ಅದನ್ನು ಪೂಜಿಸ್ತಾ ಇರ್ತೀವಿ, ಹಿಂಸನ್ನು, ಹೋಬಳಿಯನ್ನು. ಯಾಕಂದರೆ ಮೂರು ನಾಲ್ಕು ಡಿಸ್ಟಿಕ್ಗಳ ಜನ ಇಲ್ಲಿ ಬಂದು ಸೇರಿ, ಇದು ಆಂಧ್ರದಿಂದ ಆಗಿರ್ಬೋದು, ರಾಯಚೂರಿಂದ ಆಗಿರ್ಬೋದು, ಕೊಪ್ಪಳದಿಂದ ಆಗಿರ್ಬೋದು, ಇಂಥ ಪ್ರದೇಶದಿಂದ ಹಲವಾರು ಜನರು ಇವತ್ತು ಬಡವರು ಬಂದು ಅಲ್ಲಿ ಅವ್ರಿಗೇನಾದರೂ ಅನಾನುಕೂಲ ಆದಾಗ, ಅನಾರೋಗ್ಯ ಆದಾಗ ಅಲ್ಲಿಗೆ ಬಂದು ಸೇರ್ತಾ ಇರ್ತಾರೆ. ಆದರೆ ಇವತ್ತು ಇಲ್ಲಿನ ಆಡಳಿತ ಮಂಡಳಿ, ಇವತ್ತೇನು ಡೈರೆಕ್ಟರ್ ಆಗಿರ್ಬೋದು, ಆ ಭಾಗದಲ್ಲಿ ಇರುವಂಥ ಎಲ್ಲ ವೈದ್ಯಕೀಯ ನಮ್ಮ ಅಧಿಕಾರಿಗಳು, ಇವತ್ತೇನು ಸಿಬ್ಬಂದಿ ಅಧಿಕಾರಿಗಳು ಕೂಡ ತುಂಬ ಒಂದು ಬೇಜವಾಬ್ದಾರಿಯ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಕರಣವನ್ನು ಸುಮಾರು 5-6 ಜನ ಈಗಾಗಲೇ ಕೂಡ ತೀರ್ಕೊಂಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಕೆಲವರು ಅನೇಕ ಜನರು ಇವತ್ತಿನ ಬೆಳಗ್ಗೆ ಬರ್ತಾ ಇದ್ದಾರೆ. ಇವತ್ತು ಕೂಡ ಬೆಳಗ್ಗೆ ಕೂಡ ಒಬ್ಬರು ಹೇಳಿದರು, ಸರ್ ನಮಗೂ ಕೂಡ ನಮ್ಮ ಕರೆಂಟ್ ಹೋದಾಗಲೇ ಈ ಪರಿಸ್ಥಿತಿ ಆಗಿದೆ ಅಂತೇಳಿ. ಇವತ್ತು ಕೂಲಂಕುಷವಾಗಿ ನಾವು ಆಡಳಿತ ಮಂಡಳಿಗೆ ನಾವು ಹೇಳ್ತಾ ಇದ್ದರೆ ಕೂಡ ಅಲ್ಲಿನ ಡೈರೆಕ್ಟರ್ ಆಗಿರ್ಬೋದು, ಅಲ್ಲಿನ ಅಧಿಕಾರಿ ಆಗಿರ್ಬೋದು, ಯಾರೂ ಕೂಡ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ, ಮುಚ್ಚಾಗ್ತಿದ್ದಾರೆ ಅದನ್ನು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಬ್ಬಾಗಿಲಾಗಿರುವಂಥ ನಮ್ಮ ಬಳ್ಳಾರಿಯಲ್ಲಿ ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರತಿಭಟನೆ ಮಾಡಿ ಇವತ್ತು ಈಗಾಗಲೇ ಕೂಡ ಮಾನ್ಯ ನಮ್ಮ CLP ನಾಯಕರು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈಗಾಗಲೇ ಕೂಡ ಅಸೆಂಬ್ಲಿಯಲ್ಲಿ ಇವತ್ತು ನಡೀತಾ ಇದೆ, ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿ ಇವತ್ತಿನ ಅನಾಹುತ ಬಗ್ಗೆ ಕೂಡ ಭಾಳಷ್ಟು ಗಂಭೀರವಾದಂಥ ಚರ್ಚೆ ನಡೆದಿದೆ. ಇವತ್ತು ಈ ಒಂದು ಚರ್ಚೆಗೆ ಮತ್ತು ಈ ಒಂದು ಆಡಳಿತಕ್ಕೆ ವೈಫಲ್ಯ ಯಾವುದಂದರೆ ಅದು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ಈ ದಪ್ಪ ಚರ್ಮದ ಸರ್ಕಾರಕ್ಕೆ ನಾವು ಬರೀ 5 ಲಕ್ಷ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ಯಾವ ರೀತಿ ಕೂಡ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ನಾವು ಒಪ್ಪೋದಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಅವ್ರಿಗೆ 25 ಲಕ್ಷ ರೂಪಾಯಿ ಕೊಡಿಸೋ ಜವಾಬ್ದಾರಿ ಜೊತೆಗೆ ಅವರ ಒಂದು ಕುಟುಂಬಕ್ಕೆ ಏನು ಒಂದು ತೊಂದರೆ ಆಗಿದೆಯೋ ಆ ತೊಂದರೆಯನ್ನು ಮಾಡುವಂಥ ಮಕ್ಕಳ ಮಕ್ಕಳಿಗೆ ಡೆಪಾಸಿಟ್ ಮಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.